ಒಂದು ಚಿಕ್ಕ ತಪ್ಪು ಒಟ್ಟು ಬದುಕನ್ನೇ ಬದಲಾಯಿಸ್ಬಿಡುತ್ತೆ. ಕಣ್ಣಲ್ಲಿ ಕಥೆ ಹೇಳುವೆ ನೀನು, ಕೈ ಹಿಡಿದು ನಡೆಸುವೆನು ನಾನು. ಅವಳೇನ್ ಹೇಳಿದ್ಲು, ಯು ಆರ್ ಅ ಸ್ವೀಟ್ ಹಾರ್ಟ್. ಚಲನಚಿತ್ರ ತಿರು ಈಗ ವೀಕ್ಷಿಸಿ ಕೇವಲ ಸನ್ ನೆಕ್ಸ್ಟ್ ನಲ್ಲಿ ಮಾತ್ರ. 4K ಗುಣಮಟ್ಟದಲ್ಲಿ ಡೋಲ್ಬಿ ಅಟ್ಮಾಸ್ ಧ್ವನಿಯಲ್ಲಿ ನೋಡೋಕೆ ಈಗಲೇ ಡೌನ್ಲೋಡ್ ಮಾಡಿ ಸನ್ ನೆಕ್ಸ್ಟ್ ಆಪ್. ಏ ನಂದ ಕುಮಾರ್, ನೀನು ಬಾ ಅಜ್ಜ, ಬಾ ಅಂತ ಹೇಳ್ತಿದ್ದೀನಿ ತಾನೇ. ಇಷ್ಟು ಜೋರಾಗಿ ಅರಿಸ್ತಾ ಇದ್ದೀನಿ, ಕೇಳಿಸ್ತಿಲ್ವ ನಿಮಗೆ? ಇವಾಗ ಏನಾದ್ರೂ ಆಚೆ ಬರ್ಲಿಲ್ಲ ಅಂದ್ರೆ ನಡೆಯೋದೇ ಬೇರೆ. ಓ ಬರಲ್ವಾ? ನಿನ್ನ ಹೆಂಗೆ ಹೊರಗಡೆ ಬರಂಗ್ ಮಾಡ್ತೀನಿ ನೋಡಿ ಈಗ. ಕಿಟಕಿ ಗ್ಲಾಸ್ ಹೊಡೆದಿ ಶಬ್ದ ಕೇಳಿಸ್ತಾ ಇದೆಯಲ್ವಾ? ಅದು ರೋಡ್ ಅಲ್ಲಿ ಯಾರೋ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ರಲ್ಲ, ಅವ್ರು ಹೊಡೆದಂಗ್ ಕಾಣ್ತದೆ. ಯಾರೋ ಕೂಗಾಡ್ತಾ ಇರೋ ಶಬ್ದ ಕೇಳಿಸ್ತಾ ಇಲ್ವಾ? ಬನ್ನಿ ಅದೇನಂತ ನೋಡೋಣ. ಆಚೆ ಬನ್ನಿ, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಕಲ್ಲಲ್ಲಿ ಹೊಡಿತೀನಿ. ಎಷ್ಟೊತ್ತಿಂದ ಕರೀತಾ ಇರೋದು ನೋಡೋ, ಸರಿಯಾಗಿ ನೋಡೋ, ಸುತ್ತಮುತ್ತ ಎಲ್ಲ. ನಿನ್ನ ಮಗನಿಗೂ ನನ್ನ ತಂಗಿಗೂ ಮದ್ವೆ ನಡೆಯಲ್ಲ ಅಂತ ನ್ಯೂಸ್ ಪೇಪರ್ಲ್ಲಿ ಹಾಕ್ಸಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋದಕ್ಕೆ ನನ್ನೇನ್ ಕೈಲಾಗ್ದಿರೋನು ಅನ್ಕೊಂಡಿದ್ಯಾ? ನನ್ನ ಹೆತ್ತಿರೋಳಗೂ ಜೊತೆಲಿ ಹುಟ್ಟಿರೋಳಗೆ ನಾನು ಭಯಪಡ್ಲಿಲ್ಲ, ಇನ್ನು ನಿನಗ್ ಭಯಪಟ್ಬಿಡ್ತೀನ? ನಿಮ್ಮ ಮನೆ ಮುಂದೆನೆ ಈ ಮದ್ವೆ ನಡೆಯುತ್ತೆ ಅಂತ ಪೋಸ್ಟ್ ಅನ್ಸಿದ್ದೀನಿ ನೋಡು. ಕಷ್ಟಪಟ್ಟು ಅಂಚಿರೋ ಪೋಸ್ಟ್ ನ ಅರ್ಥ ಆಗ್ತಿದ್ಯಾ? ಚೆನ್ನಾಗಿರಲ್ಲ ಆಮೇಲೆ. ಏಯ್, ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗ್ಬಿಡು. ನನ್ ಕೋಪನ ಇನ್ನೂ ಜಾಸ್ತಿ ಮಾಡ್ಬೇಡ, ಆಮೇಲೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಏ, ನೀನೇನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ನನ್ ಪೋಸ್ಟ್ ಮಾತ್ರ ಅರ್ಧ ಆಗ್ಬೇಡ. ನಿನ್ನೇನೋ ಕೇಳೋದು, ನನ್ ಅರ್ಧ ಆಗ್ತೀನಿ ಕಣೋ. ಬೇಡ ಅಂತ ಹೇಳ್ತಿದ್ದೀನಿ ತಾನೇ, ಆಮೇಲೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನು ಅರ್ದು ಬಿಸಾಕಿ ಬಿಸಾಕ್ತೀನಿ, ಏನ್ ಮಾಡ್ತೀಯ ಮಾಡ್ಕೋ ಹೋಗಲ್ಲ. ಪಂಕಜ ಬಿಡು ಪಂಕಜ, ಏನಿದು ಬೀದಿಲಿ ನಿಂತ್ಕೊಂಡು ಜಗಳ ಮಾಡ್ಕೊಂಡು? ಹೋಗೋರ್ ಬರೋರೆಲ್ಲ ನೋಡ್ತಾ ಇದಾರೆ. ಯಾರು ನೋಡಿದ್ರೆ ನೋಡ್ಕೊಳ್ಳಿ ಬಿಡ್ರಿ, ಈ ಪೋಸ್ಟ್ಗಳು ಇಲ್ಲಿ ಇರಬಾರ್ದು ಅಷ್ಟೇ. ಏಯ್, ಎಷ್ಟು ಹೇಳಿದ್ರು ನಿನಗೆ ಅರ್ಥ ಆಗಲ್ಲ ಅಲ್ವಾ ನಿನ್ನ? ಕಾಶಿ ಬಾವಾ, ಕಾಶಿ ಕಲ್ ಬಿಸಾಕು. ಏ ಕಲ್ ಕೆಳಗಡೆ ಬಿಸಾಕು. ಚೆನ್ನಾಗ್ ಕುಡ್ಕೊ ಬಂದು ಗಲಾಟೆ ಮಾಡ್ತೀಯಲ್ಲ, ಸುಮ್ನೆ ಮನೆಗೆ ಹೋಗು. ಹಂಗೆಲ್ಲ ಹೋಗಕ್ಕಾಗಲ್ಲ ಸರ್, ನನ್ ತಂಗಿಗೊಂದು ನ್ಯಾಯ ಸಿಗ್ಬೇಕು. ನಿಮ್ ಪಾಡಿಗೆ ನೀವು ಮದ್ವೆ ನಡೆಯಲ್ಲ ಅಂತ ನ್ಯೂಸ್ ಪೇಪರ್ಲ್ಲಿ ಹಾಕ್ಸ್ಬಿಟ್ರೆ ನಾವ್ ನೋಡ್ಕೊಂಡು ಸುಮ್ನೆ ಕೂತಿರ್ಬೇಕಾ? ಮರ್ಯಾದೆಯಿಂದ ನಿಮ್ ಮಗನ್ಗೂ ನನ್ ತಂಗಿಗೂ ಮದ್ವೆ ಮಾಡೋ ದಾರಿ ನೋಡಿ. ಇಲ್ಲ ಅಂದ್ರೆ ನಾನು ಇದಕ್ಕಿಂತ ಡಿಸೈನ್ ಡಿಸೈನ್ ಆಗಿ ನಿಮ್ ಮಾನನ ಕಳಿಬೇಕಾಗತ್ತೆ. ಇದು ನಾನು ಜೀವ ಅಂತ ನಂಬಿರೋ ಎಣ್ಣೆ ಮೇಲಾಣೆ. ನಾನಿರೋವರೆಗೂ ನಮ್ಮ ಮನೆಯವ್ರನ್ನ ಯಾರು ಏನು ಮಾಡಕ್ಕಾಗಲ್ಲ. ನನಗೆಲ್ಲ ನನ್ನ ಮನೆಯವರೇ. ಈ ಮದ್ವೆನ ನಾನು ಮಾಡೇ ಮಾಡ್ತೀನಿ. ಇದನ್ನ ಯಾರಾದ್ರೂ ನಿಲ್ಲಿಸ್ತೀನಿ ಅಂತ ಬಂದ್ರೆ ನಾನು ಕೊಲೆ ಮಾಡೋಕ್ಕೂ ಎಸಲ್ಲ. ಕಾಶಿ, ಏನೇ ಇದ್ರು ಒಳಗಡೆ ಕೂತ್ಕೊಂಡು ಮಾತಾಡೋಣ, ರೋಡ್ ಅಲ್ಲಿ ನಿಂತಿರೋ ಜನ ಎಲ್ಲ ನೋಡ್ತಾ ಇದಾರೆ. ನೋಡ್ಲಿ ನೋಡ್ಲಿ, ಇಲ್ಲಿ ನಿಂತಿದ್ದಾಳಲ್ಲ ಈ ಅಮ್ಮ, ಇವಳೇನು ಅಂತ ಎಲ್ರಿಗೂ ಗೊತ್ತಾಗ್ಲಿ. ಇರೆ, ನಾನೇ ಇಲ್ಲಿವರೆಗೂ ಏನ್ ನಡೆದಿದ್ದೆ ಅಂತ ಎಲ್ಲ ಹೇಳಿ
ಇವ್ರು ಮಾಡಿದ್ದು ಸರಿನೋ ತಪ್ಪು ಅಂತ ನ್ಯಾಯ ಕೇಳ್ತೀನಿ. ಅಣ್ಣ ನೋಡ್ರಣ್ಣ, ನಾನು ಹೇಳೋದನ್ನ ಕೇಳಿಸ್ಕೊಂಡು ನೀವೇ ಒಂದು ನ್ಯಾಯ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ನಿಂತಿದ್ದಾನಲ್ಲ, ಇವನ ಹೆಸರು ವಿಘ್ನೇಶ್, ಈ ಅಮ್ಮನ ಮಗ. ಇವನು ನನ್ನ ತಂಗಿ ಒಬ್ರಿಗೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾರೆ. ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಇವರು ದೊಡ್ಡವರು, ಶ್ರೀಮಂತರು. ಎರಡು ಕುಟುಂಬದವರು ಸೇರಿ ಕೂತು ಮಾತಾಡಿ ಎರಡು ಮನೆಯವರು ಈ ಮದುವೆಗೆ ಒಪ್ಪಿಗೆ ಕೊಟ್ರು. ನಿಶ್ಚಿತಾರ್ಥನೂ ಮಾಡಿದ್ವಿ. ಆದ್ರೆ ಈ ಮೇಡಮ್ ಇದಾರಲ್ಲ, ಈ ಅಮ್ಮ ಮೊಸರಲ್ಲಿ ಕಲ್ಲು ಹುಡುಕಿ ಅದು ಇದು ಅಂತ ಕಾರಣ ತೆಗೆದು ಈ ಮದ್ವೆನ ಕ್ಯಾನ್ಸಲ್ ಮಾಡಿದಾಳೆ. ಅದು ಕೂಡ ಹೇಗನ್ಕೊಂಡಿದ್ದೀರ, ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಸಿದ್ದಾರೆ. ನನ್ನ ಮಗನಿಗೂ ಆ ಮನೆ ಮಗಳಿಗೂ ಮದ್ವೆ ನಡೆಯೋದಿಲ್ಲ ಅಂತ. ಈ ರೀತಿ ಒಂದು ಕಚ್ಚಿದ ಕೆಲಸ ಮಾಡಿದ್ರೆ ಗಂಡಸಾಗಿರೋ ನನಗೆ ಕೋಪ ಬರುತ್ತೋ ಇಲ್ವೋ. ಅದಕ್ಕೆ ಈ ಅಮ್ಮ ಏನು ಮದ್ವೆ ನಡೆಯಲ್ಲ ಅಂತ ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಸಿದಾಳೋ ಹಾಗೆ ನಾನು ಮದ್ವೆ ನಡೆಯುತ್ತೆ ಅಂತ ಪೋಸ್ಟರ್ ಹೊಡೆಸ್ಬಿಟ್ಟು ಹಾಕಿದ್ದೀನಿ. ಇದ್ರಲ್ಲೇನಾದ್ರೂ ತಪ್ಪಿದ್ರೆ ನೀವೇ ಹೇಳಿ. ಹಾ ಕಾಶಿ, ನೀನ್ಯಾಕೆ ನಮ್ಮ ಮನೆ ವಿಷಯಗಳನ್ನ ಊರವ್ರ ಮುಂದೆ ಹೇಳ್ತಾ ಇದ್ಯಾ? ಮೊದ್ಲು ಯಾರು ಹಾಗೆ ಮಾಡಿದ್ದು? ನಿಮ್ ಹೆಂಡತಿ ತಾನೆ. ನ್ಯೂಸ್ ಪೇಪರ್ ಅಲ್ಲಿ ಹಾಗೆ ಹಾಕ್ಸಿಲ್ಲ ಅಂತ ಹೇಳಿದ್ರೆ ನಾನ್ಯಾಕೆ ಈ ತರ ನಡ್ಕೋತಿದ್ದೆ? ಸರ್, ನಾನು ಕುಡ್ಕ, ಕೆಲ್ಸಕ್ಕೋಗಲ್ಲ ನಿಜ, ಆದ್ರೆ ತುಂಬಾ ಒಳ್ಳೆಯವನು. ತಪ್ಪು ಅಂತ ಗೊತ್ತಾದ್ರೆ ತಟ್ಟಿ ಕೇಳ್ತೀನಿ. ನಂತರ ನೀವು ತುಂಬಾ ಒಳ್ಳೆಯವರೇ. ನನ್ನ ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂತ ನಿಮಗೂ ಆಸೆ ಇದೆ, ಅದನ್ನ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಹೇಗ್ ಸರ್ ಇನ್ನೊಬ್ರು ನೆಮ್ಮದಿ ಕಿತ್ಕೊಳ್ಳೋ ಈ ಹೆಂಗಸಿನ ಜೊತೆ ಸಂಸಾರ ಮಾಡ್ತಿದ್ದೀರಾ? ನನ್ನ ತಂಗಿ ಮದ್ವೆ ಆದ್ಮೇಲೆ ಈ ಹೆಂಗಸಿನ ಜೊತೆ ಒಂದೇ ಮನೆಯಲ್ಲಿ ಅದ್ ಹೇಗಿರ್ತಾಳೋ ಗೊತ್ತಿಲ್ಲ. ಭಯಂಕರವಾದ ಕಳನಟಿ ಇವಳು. ಏಯ್ ಏನು ಬಿಟ್ರೆ ಓವರ್ ಆಗಿ ಮಾತಾಡ್ತಾ ಇದ್ಯಾ? ಇನ್ ಒಂದ್ ಮಾತ್ ಮಾತಾಡಿದ್ರು ನಿನ್ ಮರ್ಯಾದೆ ಕೆಟ್ಟೋಗ್ಬಿಡತ್ ನೋಡು. ಏಯ್ ಏನ್ ಸೌಂಡ್ ಜಾಸ್ತಿ ಆಗ್ತಾ ಇದೆ? ನಾನ್ ಇನ್ನೊಂದ್ ರೌಂಡ್ ಹಾಕೊಂಡ್ ಬಂದ್ ಸೌಂಡ್ ಮಾಡಿದ್ರೆ ನಿನ್ ಕೈಲ ಅದನ್ನ ತಡ್ಕೊಳಕ್ ಆಗಲ್ಲ. ಏಯ್ ನೀನ್ ಯಾರ ಜೊತೆ ಮಾತಾಡ್ತಾ ಇದ್ಯಾ ಅಂತ ಗೊತ್ತಿಲ್ದೆ ಮಾತಾಡ್ತಾ ಇದೀಯಾ? ಯಾಕ್ ಗೊತ್ತಿಲ್ಲ? ನನಗೇನ್ ಕಣ್ಣಿಲ್ಲ ಅಂತ ಅನ್ಕೊಂಡಿದ್ಯಾ? ನನ್ ತಂಗಿ ಜೀವನನ್ನ ಹಾಳು ಮಾಡ್ಬೇಕು ಅಂತ ನೋಡ್ತಿರೋ ಒಬ್ಬ ರಾಕ್ಷಸಿ ಹತ್ರ ಮಾತಾಡ್ತಿದ್ದೀನಿ ಅಂತ ನನಗ್ ಗೊತ್ತು. ನೋಡು, ಈ ಮದ್ವೆ ನಡೀಬಾರ್ದು ಅಂತ ನೀನೇನಾದ್ರೂ ಮತ್ತೆ ವರ್ಷೆ ತೋರಿಸಿದ್ರೆ ನಿನಗೆ ನಾನು ಶ್ರದ್ಧಾಂಜಲಿ ಪೋಸ್ಟರ್ನ ರೆಡಿ ಮಾಡ್ಬೇಕಾಗತ್ತೆ. ಬಾಬಾ, ಯಾಕೆ ಬಾಬಾ ಬೇಡದಿರೋ ಮತ್ತೆಲ್ಲ ಮಾತಾಡ್ತಿದ್ದೀರಾ? ನಮ್ಮ ಅಮ್ಮನ ವಯಸ್ಸಿಗಾದ್ರೂ ಮರ್ಯಾದೆ ಕೊಟ್ಟು ಮಾತಾಡಿ. ಸರಿ, ಹಾಗಾದ್ರೆ ನಿಮ್ಮ ಅಮ್ಮನಿಗೆ ಮೊದಲು ವಯಸ್ಸಿಗೆ ತಕ್ಕನಂಗೆ ನಡ್ಕೊಳಕ್ ಹೇಳು. ತುಂಬಾ ತಪ್ಪು ಮಾಡ್ತಿದ್ದಾರೆ ವಿಘ್ನೇಶ್. ನೀನ್ ಅಡ್ಡ ಬಂದೆ ಅಂತ ನನ್ ತಾಳ್ಮೆಯಿಂದ ಹೋಗ್ತೀನಿ, ಇಲ್ಲ ಅಂತ ಹೇಳಿದ್ರೆ ಮಚ್ಚು ತಗೊಂಡು ಕತ್ತರಿಸಾಕ್ಬಿಡ್ತಿದ್ದೆ. ಏ ಕಾಶಿ, ಇನ್ಮೇಲೆ ನಿನ್ಗೆ ಇಲ್ಲಿ ಮರ್ಯಾದೆ ಇರೋದಿಲ್ಲ, ಹೊರಟೋಗಿಲ್ಲಿಂದ. ಓ ಏನ್ ಸರ್, ನಿಮ್ ಹೆಂಡತಿಗೆ ಬೈದ್ರೆ ನಿಮಗೆ ಕೋಪ ಬಂದ್ಬಿಡುತ್ತಾ? ಸರ್ ನೀವು ಸೂಪರ್ ಗಂಡ ಸರ್, ನಾನ್ ಸುಮ್ ಸುಮ್ನೆ ತೊಂದರೆ ಕೊಡ್ತೀನಿ ಅಂತ ಅನ್ಕೋಬೇಡಿ ಸರ್. ನನ್ ತಂಗಿ ಗಮ್ಯನ್ಗೋಸ್ಕರ ನಾನು ಗಲಾಟೆ ಮಾಡ್ತಿದ್ದೀನಿ ಅಷ್ಟೇ. ನೀವು ನನ್ ತಂಗಿ ಬಗ್ಗೆ ಯೋಚನೆ ಮಾಡೋ ತರ ಅವ್ರಿಗೂ ಯೋಚನೆ ಮಾಡ ಕೇಳಿ ಸರ್. ನಿಮ್ ಮುಖ ನೋಡ್ಕೊಂಡು ನಾನೀಗ ಸುಮ್ನೆ ಹೋಗ್ತೀನಿ. ಮರ್ಯಾದೆಯಿಂದ ಅವ್ರಿಗೆ ಈ ಮದ್ವೆಗೆ ಒಪ್ಕೊಳಕ್ ಕೇಳಿ, ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಶ್ರದ್ಧಾಂಜಲಿ ಪೋಸ್ಟರ್ನ ರೆಡಿ ಮಾಡ್ಬೇಕಾಗತ್ತೆ. ಹುಷಾರ್, ಯಾರ ಹತ್ರ ನಿಮ್ಮ ಆಟಗಳು? ಅವನ್ ಹೇಳೋದ್ರಲ್ಲೂ ಏನ್ ತಪ್ಪಿಲ್ವಲ್ಲ? ಹೌದೌದು, ನಿಶ್ಚಿತಾರ್ಥ ಮಾಡಿ ಮದ್ವೆ ಕ್ಯಾನ್ಸಲ್ ಮಾಡಿದ್ರೆ ಯಾವ ಅಣ್ಣಗೆ ತನಕ ಕೋಪ ಬರಲ್ಲ. ಎಲ್ಲ ದುಡ್ಡಿರೋ ದಿಮಾಕಲ್ ಮಾತಾಡ್ತಾರೆ,